ಸೊ ಗೈಸ್ ಏನು 100 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದವನು ಚೀಟ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ರ. ಸೊ ದಿಸ್ ವಿಲ್ ಬಿ ಅವರ್ ಲಾಸ್ಟ್ ಚೀಟ್ ಡೇ ಗೈಸ್ ಫಾರ್ ನೆಕ್ಸ್ಟ್ 100 ಡೇಸ್. ನೀವು ಮುಂಚೆ ನನ್ನ ಟ್ರಾನ್ಸ್ಫಾರ್ಮೇಷನ್ ನೋಡಿದ್ರಿ, ಬಟ್ ದಿಸ್ ಟೈಮ್ ಇನ್ನೊಬ್ರು ಆ್ಯಡ್ ಆಗ್ತಾ ಇದಾರೆ ನಮ್ಮ ಜೊತೆಗೆ. ಸೊ ಇ ವಾಸ್ ಅ ಯೂಟ್ಯೂಬರ್, ಈ ಇಸ್ ಮೈ ಬ್ರದರ್, ಸೊ ಕಾರ್ತಿಕ್ ಅಂತ. ಸೊ ಗೈಸ್ ಈ ಇಸ್ ಕಾರ್ತಿಕ್. ಸೊ ಇವ್ರು ಬಂದು ನಮ್ಮ 100 ಡೇಸ್ ಜರ್ನಿಗೆ ಜಾಯ್ನ್ ಆಗ್ತಾ ಇರ್ತಾರೆ ನನ್ನ ಜೊತೆ. ಸೊ ನಮ್ಮ ಇಬ್ರು ಮೋಟಿವ್ ಬಂದು ಇಲ್ಲಿ ಫ್ಯಾಟ್ ಲಾಸ್ ಆಗಿರುತ್ತೆ. ಸೊ ಕರೆಂಟ್ಲಿ ನನ್ನ ಬಾಡಿ ವೈಟ್ 97.5 ಚೇಂಜ್ ಇದೆ. ಸೊ ಇದಕ್ಕೆ ನಾನು 2500 ಕ್ಯಾಲರೀಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಜರ್ನಿನ. ಮತ್ತೆ ನನ್ನ ಬಾಡಿ ವೈಟ್ ಬಂದ್ಬಿಟ್ಟು 177 ಕೆಜಿಸ್, ಮತ್ತೆ ನನ್ನ ಬಾಡಿ ವೈಟ್ಗೆ 1800 ಕ್ಯಾಲರೀಸ್ ಇಂದ ನಾನು ಇಂಟೇಕ್ ತಗೊಂಡು ನನ್ನ ವೈಟ್ ಲಾಸ್ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಸೊ ನಮ್ಮ ಜರ್ನಿನ ಎಕ್ಸೈಟಿಂಗ್ ಆಗಿ ಇಟ್ಟೋಕೆ ನಾವು ಸೊ ಗಿವ್ ಅವೇಸ್ ಅಂತ ಮಾಡ್ತಾ ಇದ್ದೀರಿ. ಸೊ ರಿಲೇಟೆಡ್ ಟು ವೈಟ್ ಲಾಸ್ ಜರ್ನಿ ಮಾತ್ರ ನಮ್ಗೆ ಅಂತಲ್ಲ, ಎವ್ರಿ 10 ಡೇಸ್ ನಾವು ಚಾಲೆಂಜಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಯಾರು ಸೋಲ್ತೀವೋ ಸೋಲೋ ಅವರು ವೇ ಪ್ರೋಟೀನೋ ಕ್ರಿಯೇಟಿನೋ ಇಲ್ಲಾಂದ್ರೆ ಎನಿಥಿಂಗ್ ರಿಲೇಟೆಡ್ ಟು ದ ಹೆಲ್ತ್ ಇಕ್ವಿಪ್ಮೆಂಟ್ಸ್ ನೋ ಹೆಲ್ತ್ ಸಪ್ಲಿಮೆಂಟ್ಸ್ ನ ನಾವು ಗಿವ್ ಅವೇ ಮಾಡ್ತೀವಿ ಫಾರ್ ಎನಿ ಒನ್ ಆಫ್ ಅ ಲಕ್ಕಿ ಕಮೆಂಟ್ ಮಾಡೋರ್ಗೆ ಫಾಲೋ ಮಾಡೋರ್ಗೆ. ಅದೇನು ಅಂತ ಎವ್ರಿ ವೀಕ್ ನಾವೇನು ಚಾಲೆಂಜಸ್ ಮಾಡ್ತೀವೋ ಆ ಟೈಮ್ ನಾವು ನಿಮಗೆ ಹೇಳ್ತೀವಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಆದಷ್ಟು ಫಾಲೋ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ನಮಗೆ ಇನ್ನೂ ಸಪೋರ್ಟ್ ಮಾಡೋಕ್ಕೆ ದಯವಿಟ್ಟು ಕೇಳ್ಕೊತೀವಿ. ಡಯಟ್ಸ್ ಆಗಲಿ ಇಲ್ಲ ವರ್ಕೌಟ್ಸೇ ಆಗಲಿ ಡಿಫ್ರೆಂಟ್ ಇರುತ್ತೆ. ಸೊ ವಿ ಆರ್ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ ಗೈಸ್. ಬ್ರೋ ಎಕ್ಸೈಟೆಡ್? ಆಫ್ ಕೋರ್ಸ್ ಎಕ್ಸೈಟೆಡ್. ಸೊ ನಾಳೆಯಿಂದ ಡೇ 1 ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ?